Dear students, today's class I will explain some Excel functions such as conditional formats, data validation, goal seek, scenario functions. So students, ivattina class alli kelavondu function galanna hege use maadkobeku annodanna nanu ivattu nimge explain martta hogtini with practical aagi nimge torustha hogtini. So modlige nanu how to apply conditional formats ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಇಲ್ಲಿ ಕಂಡೀಷನಲ್ ಫಾರ್ಮೆಟ್ ಇಸ್ ಯೂಸ್ಡ್ ಫಾರ್ ಡಿಸ್ಪ್ಲೇಯಿಂಗ್ ಹೈಲೈಟ್ ಟೆಕ್ಸ್ಟ್ ಹೈಲೈಟ್ಸ್ ಅಥವಾ ನಂಬರ್ ಹೈಲೈಟ್ಸ್ ಅಂತ ಹೇಳ್ತೀವಿ. ನಂಬರ್ ಅನ್ನು ಹೈಲೈಟ್ ಮಾಡುವಂಥದ್ದಕ್ಕೆ ಕಂಡೀಷನಲ್ ಫಾರ್ಮೆಟ್ ಅಂದರೆ ನಮಗೆ ಬೇಕಾಗಿರುವ ಒಂದು ಮಾರ್ಕ್ಸ್ ಅನ್ನು ಅಥವಾ ಯಾವುದೇ ಇರ್ಬೋದು. ಈಗ ನಾನು ಇಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಅಂತ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರೋರಿಗೆ ಏನು ಮಾಡಬೇಕು, ಒಂದು ಹೈಲೈಟ್ ಅನ್ನು ಮಾಡ್ತಾ ಹೋಗಬೇಕು. ಇಲ್ಲ ಲೋ ಮಾರ್ಕ್ಸ್ ಇರೋರಿಗೆ ಹೈಲೈಟ್ ಅನ್ನು ಮಾಡ್ತಾ ಮಾಡಬೇಕಾಗಿತ್ತು. ಸೊ ಆಗ ನಾವು ಕಂಡೀಷನಲ್ ಫಾರ್ಮೆಟ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ಸೊ ಮೊದಲಿಗೆ ನೀವು ಇಲ್ಲಿ ಮಾರ್ಕ್ಸ್ ಇದ್ರೆ ಮಾರ್ಕ್ಸ್ ಅನ್ನು ಚೂಸ್ ಮಾಡಬೇಕು. ಅಂದ್ರೆ ನೀವು ಎನಿ ಡಾಟಾಸ್, ಸೊ ಅದರಲ್ಲಿ ಹೈಯೆಸ್ಟ್ ಇರೋದನ್ನ ನೀವು ಶೋ ಮಾಡಬೇಕು ಅಂತಿದ್ರೆ ಆ ಒಂದು ಡಾಟಾಸ್ ಅನ್ನು ನೀವು ಏನ್ ಮಾಡಬೇಕು, ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಫಾರ್ಮೆಟ್ ಟ್ಯಾಬಿಗೆ ಹೋಗಿ ಇಲ್ಲಿ ಕಂಡೀಷನಲ್ ಫಾರ್ಮೆಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಿರುತ್ತೆ, ಗ್ರೇಟರ್ ದೆನ್ ಫಂಕ್ಷನ್ಸ್, ಎಕ್ಸ್ ಕೆಲವೊಂದು ಫಂಕ್ಷನ್ಗಳಿರುತ್ತೆ, ಕಂಡೀಷನ್ಸ್ಗಳಿರುತ್ತೆ. ಆ ಕಂಡೀಷನನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಈಗ ನಾಟ್ ಬಿಟ್ವೀನ್, ಈಕ್ವಲ್ ಟು, ನಾಟ್ ಈಕ್ವಲ್, ಗ್ರೇಟರ್ ದೆನ್, ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಆರ್ ಲೆಸ್ ದೆನ್ ಆರ್ ಈಕ್ವಲ್, ನಿಮಗೆ ಯಾವ ಒಂದು ಫಂಕ್ಷನನ್ನು ಕಂಡೀಷನನ್ನು ಅಪ್ಲೈ ಮಾಡ್ಕೋತೀರೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ ಅಲ್ವಾ. ಸೊ ಇಲ್ಲಿ 75 ಅಬೋವ್ ಅಂತ ಇದೆ, 75 ಅಂತ ಕೊಟ್ಟೆ. ಇಲ್ಲಿ 75 ಅಬೋವ್ ಇರೋರಿಗೆ ನಮ್ಗೆ ಏನಾಗಬೇಕು, ಒಂದು ಹೈಲೈಟ್ಸ್ ಅನ್ನು ಮಾಡಬೇಕು. ಸೊ ಯಾವ ಟೈಪಿನ ಹೈಲೈಟ್ ಬೇಕು, ಸೊ ಅದನ್ನು ನೀವು ಚೂಸ್ ಮಾಡಬೇಕು. ಇಲ್ಲಿ ಫಾರ್ಮೆಟ್ ಅನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಾರ್ಮೆಟ್, ಸೊ ಇದರಲ್ಲಿ ಫಾಂಟ್ ಬೋಲ್ಡ್ ಆಗಬೇಕು ಅಂತಿದ್ರೆ ಬೋಲ್ಡ್ ಅನ್ನು ಚೂಸ್ ಮಾಡ್ಕೊಳ್ರಿ. ಬಾರ್ಡರ್ ಬೇಕಿದ್ರೆ ಬಾರ್ಡರ್, ಇಲ್ಲಿ ನಿಮ್ಗೆ ಯಾವ ಟೈಪ್ ಬಾರ್ಡರ್ಸ್ ಬೇಕೋ ಆ ಟೈಪ್ ಬಾರ್ಡರ್ಸ್ ಅನ್ನು ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪ್ಯಾಟರ್ನ್ಸ್ ಬೇಕಿದ್ರೆ ಇಲ್ಲಿ ಪ್ಯಾಟರ್ನ್ಸ್ಗಳನ್ನು ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಕಲರ್ ಬೇಕಿದ್ರೆ ಕಲರ್ ಅನ್ನು ಹೈಲೈಟ್ ಮಾಡ್ಕೋಬಹುದು. ಇಲ್ಲಿ ಕಲರ್ ಚೂಸ್ ಮಾಡ್ಕೊಳ್ರಿ. ಪ್ಯಾಟರ್ನ್ಸ್ ಬೇಕಿದ್ರೆ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅನ್ನು ಚೂಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಕ್ಲಿಕ್ ಓಕೆ, ದೆನ್ ಕ್ಲಿಕ್ ಓಕೆ. ಓಕೆ, ಸೊ ಇಲ್ಲಿ 75 ಆರ್ ಈಕ್ವಲ್, ಓಕೆ, 75 ಇಂದ ಮೇಲ್ಗಡೆ ಇರುವಂತ ಡಾಟಾಸ್ ಅನ್ನ ಏನ್ ಮಾಡ್ತು, ಹೈಲೈಟ್ ಮಾಡ್ತಾ ಅಂತ ಅಲ್ವಾ. ಸೊ ಬಿಲೋ ಇದ್ದಾಗ ಬಿಲೋನು ನೀವು ಏನ್ ಮಾಡ್ಬೋದು, ಹೈಲೈಟ್ ಅನ್ನ ಮಾಡ್ಕೋಬಹುದು. ಓಕೆ, ಸೊ ಇದು ಕಂಡೀಷನಲ್ ಫಾರ್ಮೆಟ್ ಅನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಫಾರ್ಮೆಟ್ ಟ್ಯಾಬ್ಸ್ ಅದ ಮೆನುಸಲ್ಲಿ ಏನೇನು ಆಪ್ಷನ್ ಇದೆ, ಸೆಲ್ ಅನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು ಅಂದರೆ ನಿಮಗೆ ಎಕ್ಸ್ಟ್ರಾ ಸೆಲ್ ಫಾರ್ಮೆಟ್ಸ್ಗಳನ್ನು ಮಾಡುವಂಥದ್ದೆಲ್ಲ ಇದೆ. ಆ ಸೆಲ್ಲಲ್ಲಿ ಏನು ಡಿಸ್ಪ್ಲೇ ಮಾಡ್ಕೋಬೇಕು ಅದನ್ನು ಡಿಸ್ಪ್ಲೇ ಮಾಡುವಂಥದ್ದು. ರೋ ಅಂತಂದರೆ ರೋ ಹೈಟನ್ನು ಸೆಟ್ ಮಾಡುವಂಥದ್ದು, ಇಲ್ಲ ಫಿಟ್ ಮಾಡುವಂಥದ್ದು ಕರೆಕ್ಟಾಗಿ ಟೆಕ್ಸ್ಟಿಗೆ ಫಿಟ್ ಆಗುವಂಥದ್ದು. ಸೊ ಹೈಲೈಟ್ ಅಂತಂದರೆ ನಿಮಗೆ ರೋ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ಇಲ್ಲಿರೋ ಪಾಯಿಂಟ್ಸನ್ನು ಚೇಂಜ್ ಮಾಡ್ಬೋದು. ಈಗ 24 ಅಂತ ಕೊಟ್ಟರೆ ಏನಾಗುತ್ತೆ, ಸೊ ಇಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಜಾಸ್ತಿ ಆಗಿದೆ ಅಲ್ವಾ. ಸೊ ಇಲ್ಲಿ ಹೈಯೆಸ್ಟ್. ಓಕೆ, ಕಾಲಮ್ಸ್ ಅಂತಂದರೆ ಕಾಲಮ್ ಹೈಟನ್ನು ಸೆಟ್ ಮಾಡ್ಬೋದು, ಇಲ್ಲ ಹೈಡ್ ಮಾಡುವಂಥದ್ದು. ಶೀಟ್ ಅಂತಂದರೆ ರೀನೇಮ್ ಅವ್ರ ಬ್ಯಾಕ್ ಗ್ರೌಂಡ್ ಕಲರ್ಸನ್ನು ಚೇಂಜ್ ಮಾಡ್ಬೋದು. ಈ ಶೀಟ್ ನೇಮನ್ನು ಇಲ್ಲೂ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೋಬೋದು, ಇಲ್ಲ ಫಾರ್ಮೆಟ್ ಟ್ಯಾಬಿಗೆ ಹೋಗಿ ಮಾಡ್ಕೋಬೋದು. ಓಕೆ, ಸ್ಟೈಲ್ ಅಂದರೆ ಡಿಫ್ರೆಂಟ್ ಸ್ಟೈಲನ್ನು ನೀವಿಲ್ಲ ಅಪ್ಲೈ ಮಾಡ್ಕೋಬೋದು, ಇದೇ ಥರ. ಓಕೆ, ಸೊ ನೆಕ್ಸ್ಟ್ ಒನ್, ಡಾಟಾ ಮೆನುದಲ್ಲಿರುವಂಥ ಇಲ್ಲಿ ಡಾಟಾ ವ್ಯಾಲಿಡೇಷನ್ ಆರ್ ಕನ್ಸೋಲಿಡೇಷನ್ ಅನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಮೊದಲಿಗೆ ಡಾಟಾ ವ್ಯಾಲಿಡೇಷನ್ ಅಂತ ಇದೆ. ಓಕೆ, ಸೊ ಇಲ್ಲಿ ಡಾಟಾ ವ್ಯಾಲಿಡೇಷನ್ ಇಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಡ್ರಾಪ್ ಡೌನ್ ಲಿಸ್ಟ್, ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಇಲ್ಲಿ ಸ್ಟೂಡೆಂಟ್ ನೇಮ್ ಅನ್ನು ತಗೊಂಡ್ರೆ ಇಲ್ಲಿ ನಿಮ್ಗೆ ಏನಾಗಬೇಕು, ಸ್ಟೂಡೆಂಟ್ ನೇಮ್ ಒಂದು ಡ್ರಾಪ್ ಡೌನ್ ಲಿಸ್ಟ್ ಆಗಿ ಬರಬೇಕು. ಓಕೆ, ಸೊ ಡ್ರಾಪ್ ಡೌನ್ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡುವಾಗ ನಾವೇನು ಮಾಡ್ಬೋದು, ಡಾಟಾ ವ್ಯಾಲಿಡೇಷನ್ ಅನ್ನು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಮೊದಲಿಗೆ ನೀವೇನು ಮಾಡಬೇಕು, ಈ ನೇಮ್ ಅಲ್ಲ ನಮ್ಗೆ ಒಂದು ಡ್ರಾಪ್ ಡೌನ್ ಲಿಸ್ಟ್ ಆಗಬೇಕು ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೇಮ್ ಬಾಕ್ಸ್ ಅಲ್ಲಿ ಒಂದು ನೇಮ್ ಅನ್ನು ಟೈಪ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾವು ಸೆಲೆಕ್ಟ್ ಮಾಡಿರುವಂಥ ರೇಂಜ್ ಇದೆಯಲ್ಲ, ಅವೆಲ್ಲವೂ ಕನ್ವರ್ಟ್ ಟು ಒನ್ ರೇಂಜ್, ಒಂದು ಸೆಲ್ ಅಡ್ರೆಸ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಇಲ್ಲಿ ನಿಮ್ಗೇನು ಬೇಕು ಆ ನೇಮ್ ಅನ್ನು ಟೈಪ್ ಮಾಡ್ಕೊಳ್ರಿ ಇಲ್ಲಿ. ಓಕೆ, ಅದಾದಮೇಲೆ ಎಂಟರ್, ನೆಕ್ಸ್ಟ್ ಕರ್ಸರ್ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೇಸನ್ನು, ನೆಕ್ಸ್ಟ್ ಡಾಟಾ ಟ್ಯಾಬ್, ಇಲ್ಲಿ ವ್ಯಾಲಿಡೇಷನ್. ಓಕೆ, ಸೊ ಇದರೊಳಗಡೆ ಅಲೋ ಅಂತ ಇದೆಯಲ್ಲ, ಅಲ್ಲಿ ಲೀಸ್ಟ್ ಅನ್ನೋದನ್ನು ತಗೋಬೋದು.
ओके लिस्ट तक इली इज ईक्वल टू सोर्स इज ईक्वल टू एस टी डी अंत को ओके लिस्ट आगे कन्वर्ट आगे चूस ओके सो इतर चूज मार्बोदु सो नेम तक मार्क्स डिस्प्ले आगेबू मार्क्स टोटल डिस्प्ले आगे अदे मत वी लुकअप फंक्शन यूज लिंक ओके सो अरे इज इक्वल टू वि लुकअप ओके इज इक्वल टू वि लुकअप ब्रैकेट ओपन सो इल्ली नेम क्लिक कॉमा हाकि नेक्स्ट इल्ली इष्टु मार्क्स सेलेक्ट माड्कोंडु नेक्स्ट कॉमा इल्ली कॉमा यूज माड़ी अदाद मेले नेक्स्ट ईग नम्म नेम आलरेडी इदे इल्ली नेम तगोंडिद्वि फिजिक्स मार्क्स बरबेकु अंद्रे नेम अंद्रे ओंदु कॉलम फिजिक्स टू कॉलम अंत टू कॉमा जीरो हाकि ब्रैकेट क्लोज माड़ी एंटर होड्रे एनागुत्ते इल्ली 76 अंत बरुत्ते ओके सो इदे मेथडली नावेल्ल डाटास अन्नु यूज माडोदंद्रे इज इक्वल टू वि लुकअप ब्रैकेट ओपन नेम कॉलम अन्नु क्लिक माडि याके केळिद्रे इदु डिस्प्लेइंग नेम लिंक रिलेटेड नेम्स ओके नेम गे रिलेटेड आगिरुवंत डाटास अन्नु डिस्प्ले माड्लिक्कोस्कर इल्ली नेम अन्नु चूज माड्कोंडु अदाद मेले नेक्स्ट अगेन चूज टेबल्स सेलेक्ट टेबल्स देन पुट कॉमा एंड type 3 3 means chemistry anta okay name 1 physics 2 chemistry 3 okay next comma then 0 bracket close illi 0 means false action anta okay enter 71 anta tosutte so neevu iga illi yara ondu name anna tagoltira so avaru marks anna display madutte illi dd anta tagonde so illi dd 77 59 ಇದೆ ಅಲ್ವಾ ಸೋ ಇಲ್ಲಿ 7759 7759 ಓಕೆ ನಾವು ಯಾರ ನೇಮ್ ಅನ್ನು ತಗೋತೀವೋ ಅವರು ಡಾಟಾಸ್ ಅನ್ನು ಡಿಸ್ಪ್ಲೇ ಮಾಡುತ್ತೆ ಓಕೆ ಸೋ ಇದು ಡಾಟಾ ವ್ಯಾಲಿಡೇಷನ್ ಮತ್ತೆ ವಿ ಲುಕಪ್ ಅನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಕನ್ಸೋಲಿಡೇಷನ್ ಅಂತ ಇದೆ ಸೊ ಇಲ್ಲಿ ಕನ್ಸೋಲಿಡೇಷನ್ ಅಂತಂದ್ರೆ ಸಮ್ ಆಫ್ ಶೀಟ್ ಅಥವಾ ಸಮ್ ಆಫ್ ಡಾಟಾಸ್ ಅಂತ ಹೇಳ್ತೀವಿ ಈಗ ಶೀಟಲ್ಲಿರೋ ಡಾಟಾಸ್ ಅನ್ನು ಸಮ್ ಮಾಡ್ಕೋತಾ ಹೋಗಲಿಕ್ಕೆ ಕನ್ಸೋಲಿಡೇಷನ್ ಅನ್ನು ಯೂಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಇದೇ ಒಂದು ಶೀಟಲ್ಲಿ ನಾವು ಒಂದು ಅಮೌಂಟ್ ಅಂತ ತಗೊಳ್ತೀವಿ ಇಲ್ಲಿ ಪರ್ಟಿಕ್ಯುಲರ್ ಮತ್ತೆ ಅಮೌಂಟ್ ಅಂತ ತಗೊಳ್ತೀನಿ ಸೊ ಇಲ್ಲಿ ಪರ್ಟಿಕ್ಯುಲರ್ ಪರ್ಚೇಸ್ ಏನೋ ಒಂದು ಐಟಮ್ಸನ್ನು ಪರ್ಚೇಸ್ ಮಾಡೋದು ಅಂದರೆ ಎಕ್ಸ್ಪೆನ್ಸ್ ಡೀಟೇಲ್ಸ್ ಅಂತ ತೊಗೊಳ್ಬೇಕಿದೆ ಇಲ್ಲಿ ಮರ್ಜ್ ಅಂತ ತೊಗೊಬೋದು ನಿಮಗೆ ಸಿಂಗಲ್ ಸೆಲೆಕ್ಟೆಡ್ ಮಲ್ಟಿಪಲ್ ಸೆಲ್ಸ್ ಕನ್ವರ್ಟ್ ಟು ಸಿಂಗಲ್ ಸೆಲ್ಸ್ ಅಂತಂದರೆ ನಾವು ಯಾವ ಆಪ್ಷನ್ ಯೂಸ್ ಮಾಡ್ಕೊಳ್ತೀವಿ ಸಿಂಗಲ್ ಸೆಲ್ ಮಾಡಲಿಕ್ಕೆ ಮರ್ಜ್ ಆ್ಯಂಡ್ ಸೆಂಟರ್ ಆಪ್ಷನನ್ನು ಯೂಸ್ ಮಾಡ್ತೀವಿ ಆಗ ಅದೇನಾಗುತ್ತೆ ಮರ್ಜ್ ಆಗುತ್ತೆ ಓಕೆ ಮರ್ಜ್ ಆ್ಯಂಡ್ ಸೆಂಟರ್ ಇಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಮಲ್ಟಿಪಲ್ ಸೆಲ್ ಟು ಸಿಂಗಲ್ ಸೆಲ್ಸ್ ಅಂತ ಓಕೆ ಸೊ ಇಲ್ಲಿ ಎಕ್ಸ್ಪೆನ್ಸ್ ಡಿಟೇಲ್ಸ್ ಅಂತ ತಗೊಳ್ತೀವಿ ಓಕೆ ಎಕ್ಸ್ಪೆನ್ಸ್ ಡಿಟೇಲ್ಸ್ ಅಂತ ತಗೊಂಡು ಇಲ್ಲಿ 18 ವೋಲ್ಟ್ ಸ್ಯಾಲ್ರಿ ಪೇ ಟ್ರಾವೆಲಿಂಗ್ ಚಾರ್ಜ್ ಓಕೆ ಸೊ ಇದೇ ಇದೀಗ ಫಾರ್ ಎಕ್ಸಾಂಪಲ್ ಇದು ಜನವರಿ ಎಕ್ಸ್ಪೆನ್ಸ್ ಅಂತಿದೆ ಸೇಮ್ ಇದೇ ಮೆಥಡನ್ನು ನಾವೇನು ಮಾಡ್ಬೋದು ಇನ್ನೊಂದು ಶೀಟ್ ಇತ್ತು ಓಕೆ ಮರ್ಜ್ ಫೆಬ್ರವರಿ ಸೊ
ಸೊ ಇಲ್ಲಿ ಫೆಬ್ರವರಿ ಅಮೌಂಟನ್ನು ಚೇಂಜ್ ಮಾಡೋಣ. ಆ್ಯಸ್ ಇಟ್ ಈಸ್ ಫಾರ್ಮೆಟ್ ಹಾಗೇ ಇರುತ್ತೆ ಇಲ್ಲಿ. ಸೊ ಅಮೌಂಟನ್ನು ಚೇಂಜ್ ಮಾಡ್ಕೊಳ್ತೀನಿ. ಈಗ ಶೀಟ್ ಒನ್ನಲ್ಲಿದೆ ಮತ್ತು ಶೀಟ್ ಟೂ ಇದೆ. ನಮ್ಗೆ ಶೀಟ್ ತ್ರೀದಲ್ಲಿ ಏನಾಗಬೇಕು, ಅದು ಟೋಟಲ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಓಕೆ. ಸೊ ಇಲ್ಲಿ ನೀವೊಂದು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಏನು ಕೇಳಿದ್ರೆ, ಸೊ ಒಂದು ಸೆಲ್ ಒಳಗಡೆ ಡಾಟಾಸ್ ಜಾಸ್ತಿ ಆದಾಗ, ಆ ಸೆಲ್ಕಿನ ಜಾಸ್ತಿ ಮೋರ್ ದೆನ್ ಆದಾಗ, ಸೊ ಅದು ನಮಗೆ ವಿಚ್ ಸಿಂಬಾಲ್ ಡಿಸ್ಪ್ಲೇ ಅಂತ ಕೇಳಿದರೆ ಯಾವುದು ಡಿಸ್ಪ್ಲೇ ಮಾಡುತ್ತೆ, ಹ್ಯಾಶ್ ಟ್ಯಾಗನ್ನು ಅದು ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಡಾಟಾಸ್ ಜಾಸ್ತಿ ಆದಾಗ, ಸೆಲ್ಲಿನಕ್ಕಿಂತ ಜಾಸ್ತಿ ಆದಾಗ ಅದನ್ನು ಮಾಡುತ್ತೆ. ಓಕೆ, ನಮ್ಗೆ ಇಲ್ಲಿ ಟೋಟಲ್ ಆಗಬೇಕು, ಟೋಟಲ್ ಅಮೌಂಟ್ ಬರಬೇಕು, ಟೋಟಲ್ ಟೂ ಮಂತ್ ಅಮೌಂಟ್ ಇಲ್ಲಿ ಟೋಟಲ್ ಆಗಬೇಕು. ಆಗ ನಾವೇನು ಮಾಡ್ಬೋದು, ಕನ್ಸಲ್ಟೇಷನ್ ಅನ್ನುವಂಥ ಫಾರ್ಮ್ಯಾಟನ್ನು ಯೂಸ್ ಫಾರ್ಮ್ ಕಂಡೀಷನನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಎರಡು ಮಂತ್ ಶೀಟಲ್ಲಿರುವಂಥ ಡಾಟಾಸ್ ಇಲ್ಲಿ ಟೋಟಲ್ ಆಗಿ ಬರಬೇಕು. ಆಗ ನಾವು ಡಾಟಾ ಟ್ಯಾಬ್ ಇಲ್ಲಿ ಕನ್ಸೋಲಿಡೇಷನ್. ಓಕೆ, ಇಲ್ಲೇನಾಗುತ್ತೆ, ಫಂಕ್ಷನ್ ಸಮ್ ಅಂತ ತಗೋಬೇಕು. ರೆಫರೆನ್ಸಲ್ಲಿ ನಾವು ಶೀಟ್ ಒನ್ನಿಗೆ ಹೋಗಿ ಇಲ್ಲಿ ಈ ಡಾಟಾಸನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಆ್ಯಡ್ ಅಂತ ಕೊಡಬೇಕು. ಆ್ಯಡ್ ಆಯ್ತಲ್ವ, ನೆಕ್ಸ್ಟ್ ಶೀಟ್ ಟೂ ಬರಬೇಕು. ಸೊ ಇಲ್ಲಿ ಈ ಒಂದು ಅಮೌಂಟನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಆ್ಯಡ್ ಅಂತ ತಗೋಬೇಕು. ಓಕೆ, ಅದಾದಮೇಲೆ ಶೀಟ್ ಓಕೆ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ, ಶೀಟ್ ತ್ರೀಗೆ ಬಂದು ಇಲ್ಲಿ ಶೀಟ್ ತ್ರೀ ಇದೆಯಲ್ಲ, ಸೊ ಇಲ್ಲಿ ಬಂದು ಟೋಟಲ್ ಡಿಸ್ಪ್ಲೇ ಮಾಡುತ್ತೆ. ಎರಡು ಶೀಟಲ್ಲಿರುವಂಥ ಅಮೌಂಟ್ ಏನಾಗುತ್ತೆ, ಟೋಟಲ್ ಆಗಿ ನಮಗೆ ಒಂದು ಶೀಟಿಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇದಕ್ಕೆ ಡಾಟಾ ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಗೋಲ್ ಸೀಕ್ ಅಂತ ಬರುತ್ತೆ. ಸೊ ಇಲ್ಲಿ ಗೋಲ್ ಸಿಕ್ ಟೂಲ್ಸ್ ಮೆನುದಲ್ಲಿ ಗೋಲ್ ಸಿಕ್ ಇದೆ. ಸೊ ಇಲ್ಲಿ ಗೋಲ್ ಸಿಕ್ಕನ್ನು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅಂತ. ಓಕೆ, ಸೊ ಈಗ ಶೀಟ್ ಒನ್ ಅನ್ನು ತಗೋತೀನಿ. ಸಪೋಸ್ ಇಲ್ಲಿ ಗೋಲ್ ಸಿಕ್ ಅಂತಂದರೆ ಚೇಂಜ್ ದಿ ವ್ಯಾಲ್ಯೂಸ್. ಓಕೆ, ಒಂದು ವ್ಯಾಲ್ಯೂಸನ್ನು ಚೇಂಜ್ ಮಾಡುವಾಗ ನಾವೇನು ಮಾಡ್ಬೋದು, ಗೋಲ್ ಸಿಕ್ ಆಪ್ಷನನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಈಗ ಸಪೋಸ್ ನಿಮಗೆ ಮಾರ್ಕ್ಸ್ ಇಲ್ಲಿ ಟೋಟಲ್ ಮಾಡಿದಾಗ ಕಡಿಮೆ ಇದೆ, ಇಲ್ಲಿ 204 ಅಂತ ಇದೆ. ಸೊ ಆ್ಯಕ್ಚುಲಿ ನಿಮಗೆ 215 ಅಥವಾ ಏನೋ ಒಂದು ಜಾಸ್ತಿ ಆಗ್ತಾ ಇತ್ತು. ಸೊ ನೀವು ಇಲ್ಲಿ ಮಾರ್ಕ್ಸು ಕಡಿಮೆ ಕಾಣಿಸ್ತಾ ಇದೆ, ಇಲ್ಲಿ ಟೋಟಲ್ ಜಾಸ್ತಿ ಇದೆ. ಸೊ ಯಾವ ಒಂದು ಸಬ್ಜೆಕ್ಟಿಗೆ ಆ ಮಾರ್ಕ್ಸನ್ನು ಆ್ಯಡ್ ಮಾಡ್ಕೋಬೇಕು, ಆಗ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕು, ಗೋಲ್ ಸಿಕ್ ಆಪ್ಷನನ್ನು. ಓಕೆ, ಸೊ ಇಲ್ಲಿ ಟೂಲ್ಸ್ ಮೆನುದಲ್ಲಿ ಕ್ಲಿಕ್ ಮಾಡಿ ಅದರಲ್ಲಿ ಗೋಲ್ ಸಿಕ್ ಆಪ್ಷನನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಸೆಟ್ ಸೆಲ್, ನಮಗೆ ಯಾವ ಟೋಟಲ್ ಜಾಸ್ತಿ ಆಗಬೇಕು ಆ ಸೆಲ್ಲನ್ನು ಕ್ಲಿಕ್ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಟೂ ವ್ಯಾಲ್ಯೂಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಟೂ ವ್ಯಾಲ್ಯೂಸನ್ನು ಕ್ಲಿಕ್ ಮಾಡಿ ಎಷ್ಟು ಚೇಂಜಸ್ ಆಗಬೇಕಿತ್ತು. ಈಗ ಸಪೋಸ್ ನೀವು ಟೋಟಲ್ ಮಾಡಿದಾಗ ಕಡಿಮೆ ಬರ್ತಾ ಇದೆ, ಆದರೆ ಇಲ್ಲಿ ಅವರು ಟೋಟಲ್ಸನ್ನು ಜಾಸ್ತಿ ತೋರಿಸಿದ್ದಾರೆ. ಎಷ್ಟು ತೋರಿಸಿದ್ದಾರೆ? 215 ತೋರಿಸಿದ್ದಾರೆ. ನೀವು ಕೌಂಟ್ ಮಾಡಿದರೆ 204 ಬರ್ತಾ ಇದೆ. ಆದರೆ ನೀವು ರೀವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗನ್ನು ಕಳಿಸಿದಾಗ, ಸೊ ಅಲ್ಲಿ ಏನಾಗುತ್ತೆ, ಒಂದು ಸಬ್ಜೆಕ್ಟಿಗೆ ಆಟೋಮೆಟಿಕ್ಲಿ ಜಾಸ್ತಿ ಮಾಡಬೇಕಾಗುತ್ತೆ ಮಾರ್ಕ್ಸ್ ಅಲ್ವಾ. ಸೊ ಆಗ ಬೈ ಚೇಂಜಿಂಗ್ ಸೆಲ್ ಇದೆಯಲ್ಲ, ಸೊ ಅಲ್ಲಿ ಯಾವ ಸಬ್ಜೆಕ್ಟ್ ಕಡಿಮೆ ಇದೆ ಆ ಸೆಲ್ಲನ್ನು ಕ್ಲಿಕ್ ಮಾಡಿ, ನೆಕ್ಸ್ಟು ಓಕೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಇಲ್ಲೇನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಈಗ ಜಾಸ್ತಿ ಆಯ್ತಲ್ವ, ನೀವು ಓಕೆ ಮಾಡಿದ್ರೆ ಆಯಿತು. ಓಕೆ, ಸೊ ಒನ್ ಮೋರ್ ಎಕ್ಸಾಂಪಲ್, ಇಲ್ಲಿ 205 ಇದೆ, ಇದು 210 ಆಗಬೇಕಿತ್ತು. ಸೊ ಆಗ ನಾವು ಟೂಲ್ಸ್ ಮೆನು ಇಲ್ಲಿ ಗೋಲ್ ಸಿಕ್ ಆಪ್ಷನನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಬೈ ಚೇಂಜ್ 210 ಆಗಬೇಕಿತ್ತು, ಬೈ ಚೇಂಜಿಂಗ್ ಸೆಲ್ ಇಲ್ಲಿ ಯಾವುದು ಕಡಿಮೆ ಇದೆ ಆ ಮಾರ್ಕ್ಸನ್ನು ಕ್ಲಿಕ್ ಮಾಡಿ, ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಇದು ಗೋಲ್ ಸಿಕ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸೀನರಿಯೋ ಮ್ಯಾನೇಜರ್ ಅಂತ ಇರುತ್ತೆ. ಓಕೆ, ಆ ಸೀನರಿಯೋ ಮ್ಯಾನೇಜರನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಇಲ್ಲಿ ಟೂಲ್ಸ್ ಮೆನುದಲ್ಲಿರುವಂಥ ಸೀನರಿಯೋಸ್ ಅಂತ ಇದೆಯಲ್ಲ, ಅದನ್ನು ನಾವು ಒಂದು ಬಜೆಟ್ ಸೀಟಾಗಿ, ಒಂದು ರಿಪೋರ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಸೀನರಿಯೋ ಇಸ್ ಯೂಸ್ ಫಾರ್ ಕ್ರಿಯೇಟಿಂಗ್ ರಿಪೋರ್ಟ್ಸ್. ಓಕೆ, ಸೊ ಇಲ್ಲಿ ಸೀನರಿಯೋ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲೇ ನಿಮಗೆ ಇಲ್ಲಿ ಡಾಟಾಸನ್ನು ಚೂಸ್ ಮಾಡ್ಕೋಬೋದು, ಇಲ್ಲ ಹಾಗೇ ಹೋಗ್ಬೋದು. ಓಕೆ, ಸೊ ಇಲ್ಲಿ ಅದಕ್ಕೆ ಮೊದಲೇ ನೀವೇನು ಮಾಡಿ, ಇದಿಷ್ಟನ್ನು ಸೆಲೆಕ್ಟ್ ಮಾಡಿ, ಒಂದು ಅಟೋಸಮ್ ಅಂತ ಇದೆಯಲ್ಲ, ಈ ಸಿಂಬಾಲ್ಸ್ ಏನನ್ನು ಐಡೆಂಟಿಫೈ ಮಾಡುತ್ತೆ, ಅಟೋಸಮ್ ಅಂತ ಹೇಳಿದ್ರು. ಸೊ ಇಲ್ಲಿ ಅಟೋಸಮ್ ಅಂತ ಆಟೋಮೆಟಿಕ್ಲಿ ಏನಾಯಿತು, ಟೋಟಲ್ ಆಯ್ತಲ್ವ.
ಓಕೆ ಸೊ ನೀವು ಮೊದಲಿಗೆ ಟೂಲ್ಸ್ ಇದರಲ್ಲಿ ಸೀನರಿಯೋಸ್ ಅಂತ ತಗೊಳ್ಳಿ ಸೊ ಇಲ್ಲಿ ಸೀನರಿಯೋ ಅನ್ನುವಂಥ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಇದರಲ್ಲಿ ಇಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಸೊ ಇದಿಷ್ಟನ್ನು ಸೆಲೆಕ್ಟ್ ಇಟ್ಕೊಳ್ರಿ ಹೀಗೆ ನೆಕ್ಸ್ಟು ಟೂಲ್ಸ್ ಇಲ್ಲಿ ಸೀನರಿಯೋ ನೆಕ್ಸ್ಟ್ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೀನರಿಯೋ ನೇಮ್ ಇಲ್ಲಿ ಬಜೆಟ್ ಅಂತ ಟೈಪ್ ಮಾಡಿರಿ ಇಲ್ಲಿ ಚೇಂಜಿಂಗ್ ಸೆಲ್ ಇದೆಯಲ್ಲ ಸೆಲ್ಲನ್ನು ನೀವು ಇಲ್ಲಿ ಆಲ್ರೆಡಿ ಚೂಸ್ ಮಾಡಿರೋದ್ರಿಂದ ಅದೇ ಸೆಲ್ ಅಡ್ರೆಸ್ ಇಲ್ಲಿ ಬಂದಿರುತ್ತೆ ಓಕೆ ಸೊ ಅದಾದಮೇಲೆ ಓಕೆ ಅಂತ ತೊಗೋಬೋದು ಓಕೆ ಸಪೋಸ್ ನೀವೇನಾದ್ರು ಅಮೌಂಟು ಚೇಂಜ್ ಮಾಡ್ತೀರಿ ಅನ್ನೋಂಗಿದ್ರೆ ಇಲ್ಲಿ ಚೇಂಜ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟ್ ಓಕೆ ಮಾಡಿದರೆ ಆಯಿತು ಓಕೆ ಸೊ ಒಂದು ಶೀಟ್ ಆಯಿತು ಸೊ ಈಗ ನಿಮಗೆ ಎಕ್ಸ್ಟ್ರಾ ಮತ್ತು ಬೇಕಿದ್ರೆ ಮತ್ತೆ ಆ್ಯಡ್ ಅಂತ ತೊಗೊಂಡು ಬೇರೆ ಒಂದು ಶೀಟಾಗಿ ಕನ್ವರ್ಟ್ ಮಾಡ್ಕೋಬೋದು ಓಕೆ ಸೊ ಇಲ್ಲಾಂತಂದರೆ ಸಮರಿ ಅಂತ ಡಿಸ್ಪ್ಲೇ ಮಾಡಿದರೆ ಕ್ಲಿಕ್ ಮಾಡಿ ಇಲ್ಲಿ ರಿಸಲ್ಟ್ ಸೆಲ್ಲನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಮರಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ರಿಸಲ್ಟ್ ಸೆಲ್ಲನ್ನು ಕ್ಲಿಕ್ ಮಾಡಿ ಅದಾದಮೇಲೆ ಓಕೆ ಮಾಡಿದರೆ ಏನಾಗುತ್ತೆ ಒಂದು ರಿಪೋರ್ಟಾಗಿ ಕನ್ವರ್ಟ್ ಮಾಡುತ್ತೆ ಸೀನರಿಯೋ ಸಮರಿ ಅಂತ ಓಕೆ ಇದು ಕರೆಂಟ್ ವ್ಯಾಲ್ಯೂ ಇದು ರಿಪ್ರೆಸೆಂಟೇಟಿವ್ ವ್ಯಾಲ್ಯೂ ಓಕೆ ಸೊ ನಾವು ಅಲ್ಲಿ ವ್ಯಾಲ್ಯೂಸನ್ನು ಚೇಂಜ್ ಮಾಡಿದಿದ್ರೆ ಈ ವ್ಯಾಲ್ಯೂ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ಅದು ಚೇಂಜ್ ಆಗುತ್ತೆ ಓಕೆ ಸೊ ಇದು ಸೀನರಿಯು ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡುವಂಥ ಮೆಥಡ್ಸ್ ಓಕೆ ಓಕೆ ಸೊ ಡಿಯರ್ ಸ್ಟೂಡೆಂಟ್ಸ್ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ಸ್ ಮಾಡಿ ಇಲ್ಲ ಪರ್ಸ್ನಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್